ನಮಸ್ಕಾರ. ಇವತ್ತೊಂದು ಎಲ್ಲರ ಫೇವ್ರೆಟ್ ಒಂದು ರೈಸ್ ಐಟಮ್ನೊಂದಿಗೆ ಬಂದಿದ್ದೀನಿ. ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು, ಎಲ್ಲರಿಗೂ ಮನಮೆಚ್ಚಿದ ರೆಸಿಪಿ ಅಂತಲೇ ಹೇಳ್ಬೋದು. ಪಟ್ ಅಂತ ಮಾಡಿಬಿಡುವಂತಹ ಅನ್ನದ ರೆಸಿಪಿ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ರೈಸ್ ರೆಸಿಪಿ ಇದು. ಇದು ಯಾವುದು, ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾದ ರೈಸ್ ಐಟಮ್ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ಗೆ ಈಗ ನಾನು ದೊಡ್ಡ ಚಮಚದಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಕರಗ್ತಾ ಇದೆ. ಎಣ್ಣೆ ಕರಗ್ತಾ ಇದ್ದಾಗೆ 1¼ ಚಮಚ ಸಾಸಿವೆ, 1/2 ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇಂಗು 1 ಚಿಟಿಕೆ, ಅರಿಶಿನ ಪುಡಿ, ಕರಿಬೇವು, ಒಗ್ಗರಣೆಗೆ ಅಂತ 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಗೋಡಂಬಿ, ಒಗ್ಗರಣೆ ಹಾಕ್ತಾ ಇದೆ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಈಗ ನಾನು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನ ಹಾಕ್ತಾ ಇದ್ದೀನಿ. ಮತ್ತೆ 1 ಮೀಡಿಯಂ ಸೈಜ್ನ ಟೊಮೊಟೊ ಹಾಕ್ತಾ ಇದ್ದೀನಿ. ಇದೆಲ್ಲವೂ ಎಣ್ಣೆಯಲ್ಲೇ ಬಾಡಬೇಕು, ನಾವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಾಡಿಸ್ಕೊಳ್ಳೋಣ. ಈಗ ಮುಚ್ಚಿದ್ದು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಬೇಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದಕ್ಕೆ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾನು ತೋರಿಸ್ತಾ ಇರೋದು ಮನೆಯಲ್ಲೇ ಮಾಡಿರುವಂತಹ ವಾಂಗಿಬಾತ್ ಪೌಡ್ರು, ತುಂಬ ರುಚಿಯಾಗಿರುವಂಥ ಪೌಡ್ರು. ಈ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಲಿಂಕನ್ನು ಮೇಲುಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ, ನೀವು ಚೆಕ್ ಕ್ಲಿಕ್ ಮಾಡಿದರೆ ನಿಮಗೆ
ಸಿಗತ್ತೆ, ಇಲ್ಲ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಾಂಗಿಬಾತ್ ಪೌಡರ್ ಅಂತ ನೀವು ಸರ್ಚ್ ಕೊಟ್ಟರೆ ನಿಮಗೆ ಈ ವಿಡಿಯೋ ಸಿಗತ್ತೆ. ಈಗ ಒಂದು 4-5 ಚಮಚ ಆಗುವಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹುಣಸೆ ಹುಳಿ ಏನು ತುಂಬ ಬೇಕಾಗಲ್ಲ, ಯಾಕೆಂದರೆ ನಾವು ಟೊಮೊಟೊನೂ ಹಾಕಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಈಗ ಹಿಡ್ಕೋಬೇಕಾಗತ್ತೆ, ಉಪ್ಪು ಹುಳಿ ಎಲ್ಲ. ಉಪ್ಪು ಫಸ್ಟೇ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಳಿ ಹಾಕಿದೆ. ಈಗ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಬಿಡ್ತೀನಿ. ನೋಡಿ ಚೆನ್ನಾಗಿ ಈಗ ಉಪ್ಪು ಹುಳಿ ಎಲ್ಲ ಹಿಡಿದಿದೆ. ಈ ಹಂತದಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬೇಕು. ನಂತರ ಇದಕ್ಕೆ ರೆಡಿ ಮಾಡಿಕೊಂಡಿರೋ ಬಿಸಿ ಬಿಸಿ ಅನ್ನವನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಅಕ್ಕಿಯನ್ನು ಅನ್ನ ಮಾಡಿಕೊಂಡಿರೋದು. ಈಗ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ರುಚಿ ರುಚಿಯಾಗಿರುವಂತಹ ವಾಂಗಿಬಾತ್ ರೆಡಿಯಾಗಿದೆ. ಬದನೆಕಾಯಿ ವಾಂಗಿಬಾತ್ ತುಂಬ ಟೇಸ್ಟಾಗಿರುತ್ತೆ. ಈ ವಾಂಗಿಬಾತ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕೋದು ಅಂತಂದರೆ ಪುಡಿ. ಈ ಮಸಾಲ ಪುಡಿನ ಒಂದು ಪರ್ಫೆಕ್ಟಾಗಿ ಮಾಡ್ಕೋಬೇಕು, ಮತ್ತು ಅನ್ನವನ್ನು ಸ್ವಲ್ಪ ಉದುರು ಉದುರಾಗಿ ಮಾಡ್ಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿ ವಾಂಗಿಬಾತ್ ರೆಸಿಪಿ ಪರ್ಫೆಕ್ಟ್ ಆಗತ್ತೆ. ತುಂಬ ರುಚಿಯಾಗಿ ಬಂದಿದೆ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಎಣ್ಣೆಯನ್ನು ಸಹ ನೀವು ಕೊಬ್ಬರಿ ಎಣ್ಣೆ ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ, ಮತ್ತು ಬೇರೆ ಎಣ್ಣೆ ಬಳಸಿದರೆ ಮತ್ತೊಂದು ಥರ ಟೇಸ್ಟ್ ಬರುತ್ತೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಯಾವ ಎಣ್ಣೆಯನ್ನು ಉಪಯೋಗಿಸ್ತೀವೋ ಅದು ಒಂದೇ ರೀತಿಯ ಎಣ್ಣೆಯನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ವಾಂಗಿಬಾತ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ನೀವು ವಾಂಗಿಬಾತ್ ಪೌಡರ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟ್ ನೋಡಿಕೊಡಿ. ನಾನು ಅದರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಅಂತ ಮೊದಲೇ ಹೇಳಿದೆ ನಿಮಗೆ. ನಂತರ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಾವು ಕಲಿಯೋಣ, ಬೇರೆಯವರಿಗೂ ಕಲಿಸೋಣ, ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಆಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.